ಎಲ್ಲಿ ಹೋದರೂ ಬೆಂಗಳೂರಿನ ಕೊರೋನಾ ಸ್ಪ್ರೆಡರ್ಸ್. ಸೊ ಬೆಂಗಳೂರಿನಲ್ಲಿ 1800 ಮಂದಿ ಸೋಂಕಿತರು ಎಸ್ಕೇಪ್. ಸುಳ್ಳು ಅಡ್ರೆಸ್ ಕೊಟ್ಟು ಎಸ್ಕೇಪ್ ಆದವರು ಇನ್ನೂ ಸಿಕ್ಕೇ ಇಲ್ಲ. ಸೊ ಈ 1800 ಮಂದಿ ಇನ್ನೆಷ್ಟು ಜನಕ್ಕೆ ಕೊರೋನಾ ಹಬ್ಬಿಸಿದ್ದಾರೆ? ಸಹಜವಾಗಿ ಹಬ್ಬಿಸಿರ್ತಾರೆ. ನಾಪತ್ತೆಯಾಗಿರುವಂತಹ ಸೋಂಕಿತರ ಪತ್ತೆ ಕೆಲಸ ಪೊಲೀಸ್ ಇಲಾಖೆ ಹೆಗಲಿಗೆ ಇದೆ. ಬಟ್ ಅವರನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗಿದೆ. ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾರೆಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋದ್ರ, ಅವರಿಗೆ ಸೋಂಕಿದ್ದ ಅವರಿಗೆ ಮಾಹಿತಿನೇ ಇಲ್ಲ ಅಂತಂದ್ರೆ ಸಹಜವಾಗಿ ಅವರಿಗೆ ನನಗೆ ಸೋಂಕಿಲ್ಲ ಅಂತ ಹೇಳ್ಬಿಟ್ಟು ಊರು ಬಿಟ್ಟು ಊರಿಗೆ ಏನಾದರೂ ಹೋಗ್ಬಿಟ್ರ, ಅಲ್ಲಿ ಊರಲ್ಲಿ ಸ್ಪ್ರೆಡ್ ಮಾಡಿದ್ರ, ಇವೆಲ್ಲವೂ ಕೂಡ ಸಹಜವಾಗಿ ನಮ್ಮನ್ನ ಆತಂಕ ಗಾಬರಿ ಹುಟ್ಟಿಸುತ್ತೆ. ಸೊ ಬೆಂಗಳೂರು ನಗರದಲ್ಲಿ 1800 ಪಾಸಿಟಿವ್ ಕೇಸ್ ಪತ್ತೆಯಾಗಿತ್ತು. ಸೊ ಈ ಪತ್ತೆ ಆದಂತ ಇವರೆಲ್ಲರೂ ಕೂಡ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಆಗಿಲ್ಲ. ಕಾರಣ, ಸುಳ್ಳು ದಾಖಲೆಯನ್ನು ಕೊಟ್ಟಿದ್ದು, ಸುಳ್ಳು ಅಡ್ರೆಸ್ ಅನ್ನು ಕೊಟ್ಟಿದ್ದು. ಸೊ ಈವರೆಗೂ ಕೂಡ ನಾಪತ್ತೆಯಾದವರ ಮಾಹಿತಿನೇ ಲಭ್ಯ ಆಗಿಲ್ಲ. ಸೊ ಪಾಸಿಟಿವ್ ಅಂತ ಗೊತ್ತಾದ ಕೂಡಲೇ ನಾಪತ್ತೆ ಆಗ್ತಾರೆ. ಈವರೆಗೂ ನಾಪತ್ತೆ ಆದವರ ಮಾಹಿತಿ ಈಗ ಲಭ್ಯ ಆಗಿಲ್ಲ. ಮೊದಲು 11,000, ಆಮೇಲೆ 5,000, ಈಗ 18,000. ಸೊ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆ ನೋಡಿ. ಸೂಕ್ತ ಉತ್ತರ ನೀಡದ ತಪ್ಪು ಮಾಹಿತಿಯನ್ನು ಪಡೆದಿದೆ ಪಾಲಿಕೆ. ಸೊ ಮಿಸ್ಸಿಂಗ್ ಕೇಸ್ ಪತ್ತೆಗೆ ಈಗ ವಲಯವಾರು DCP ನೇತೃತ್ವದ ತಂಡವನ್ನು ರಚನೆಯನ್ನು ಮಾಡಿದೆ. ನಾಪತ್ತೆಯಾದವರಿಂದ ಗಲ್ಲಿ ಗಲ್ಲಿಗೂ ಕೂಡ ಸೋಂಕು ಹರಡಿದೆ. ಸೊ ಸೋಂಕು ಏರ್ತಾ ಇರುವಂತಹ ಹೊತ್ತಲ್ಲೇ ಈಗ ಪಾಲಿಕೆ ನಿರ್ಲಕ್ಷ್ಯವನ್ನು ಮಾಡಿದೆ. ಸೊ ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಈಗ ಪದೇ ಪದೇ BBMP ಸುಳ್ಳು ಹೇಳ್ತಾನೆ ಬರುತ್ತೆ, ಪದೇ ಪದೇ BBMP ಎಡವಟ್ ಮಾಡ್ಕೊಳ್ತಾ ಬರುತ್ತೆ, ಏನ್ ಕಷ್ಟ ಅಂತ ಇವರಿಗೆ ಒಂದು ಆಧಾರ್ ಕಾರ್ಡು ಸರಿಯಾದಂತ ಒಂದು ಡಾಕ್ಯುಮೆಂಟ್ ಅನ್ನ ಪಡೆಯೋಕು ಕೂಡ? ಅರುಣ್, ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟ ಹೇಗಾಯ್ತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇತ್ತು. ಬೆಂಗಳೂರು ಆರಂಭದಲ್ಲಿ ಸೇಫೆಸ್ಟ್ ಜಾಗ ಅನ್ನುವಂತಹ ಮಾತುಗಳು ಇತ್ತು, ಆದ್ರೆ ಲಾಕ್ಡೌನ್ ಒಂದ್ಸಲಿ ರಿಲೀಸ್ ಆಗಿದ ತಕ್ಷಣ ಕಂಪ್ಲೀಟ್ಲಿ ಬೆಂಗಳೂರಿನ ಚಿತ್ರಣ ಬದಲಾಯಿತು. ಯಾಕೆ ಯಾಕೆ ಅಂತ ಚೆಕ್ ಮಾಡಿದಾಗ ತಜ್ಞರು ಒಂದು ವರದಿಯನ್ನು ನೀಡಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದ ತಕ್ಷಣ ಪಾಸಿಟಿವ್ ಅಂತ ಗೊತ್ತಾಗಿದ ತಕ್ಷಣ ಮಿಸ್ ಆದವರ ಸಂಖ್ಯೆ ಬಹಳಷ್ಟಿದೆ, ಅದು 1000 ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಯಿತು. ಆರಂಭದಲ್ಲಿ 11,000 ಅಂತ ಹೇಳಿಕೆ ಕೊಟ್ಟರು, ತದನಂತರ 5,000, ಕಡೆಗೆ ಈಗ 1800 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿನ ನೀಡಿದ್ದಾರೆ. ಈ 1800 ಜನರು ಸಹ ನಗರದ ಎಲ್ಲಾ ವಾರ್ಡ್ಗಳಲ್ಲೂ ಬಹುತೇಕ ಸಂಚಾರ ಮಾಡಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲದರ ಗ್ರಾಮೀಣ ಭಾಗಕ್ಕೂ ಸಹ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇವರಿಂದಲೇ ಕೊರೋನಾ ಸ್ಫೋಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಇದೆ. ನೀವು ಕೇಳಿದ ಹಾಗೆ ವಿಳಾಸವನ್ನ ಹಾಗೂ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಳ್ಳುವಂತಹ ಗೋಜ್ಗೆ ಆರೋಗ್ಯ ಇಲಾಖೆ ಆಗ್ಲಿ BBMP ಆಗ್ಲಿ ಇಬ್ರು ಹೋಗಿಲ್ಲ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸ್ವಾಬ್ ಅನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ತೆಗೆದುಕೊಳ್ಳುವಂತದ್ದು ಅವ್ರದೇ ಕರ್ತವ್ಯ ಆಗಿರುತ್ತೆ. ಈ ಎಲ್ಲದರ ನಿರ್ಲಕ್ಷ್ಯದಿಂದಾಗಿ ಬೆಂಗಳೂರು ಜನರು ನಲುಗ್ತಾ ಇದ್ದಾರೆ. ಕಡೆಗೆ ಲೆಕ್ಕಗಳನ್ನ ಕೊಟ್ಕೊಂಡು BBMP ಕೈ ಕಟ್ಟಿ ಕುಳಿಯುವಂತಹ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಜೊತೆಗೆ ಒಂದು ತಂಡವನ್ನ ರಚನೆ ಮಾಡಿದ್ದು, DCPಗಳನ್ನ ನೇಮಕ ಮಾಡಲಾಗಿದೆ ಎಲ್ಲಾ ವಿಭಾಗಕ್ಕೂ. ಆ ಎಲ್ಲಾ ವಿಭಾಗದ DCPಗಳ ಜೊತೆಗೆ ಎಲ್ಲಾ ವಲಯದ ಜಂಟಿ ಆಯುಕ್ತರು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಮಾಹಿತಿಯನ್ನ ಆಧರಿಸಿ 1800 ಜನ ಮಿಸ್ಸಿಂಗ್ ಕೊರೋನಾ ಪಾಸಿಟಿವ್ ಪೇಷಂಟ್ ಗಳನ್ನ ಕಂಡಿಡಿತೀವಿ ಅನ್ನೋ ಲೆಕ್ಕ ಹೇಳ್ತಿದ್ದಾರೆ. 14 ದಿನದಲ್ಲಿ ಕೊರೋನಾನೇ ಹೋಗ್ಬಿಡುತ್ತೆ ಅರುಣ್. ಅವ್ರು 1,000 ಜನಕ್ಕೆ ಇದನ್ನ ನಡೆಸಿರ್ತಾರೆ, 1800 ಜನ ಒಬ್ಬೊಬ್ರಿಗೆ ಸ್ಪ್ರೆಡ್ ಮಾಡಿರ್ತಾರೆ ಅಂದ್ರೆ ಮತ್ತೆ 1800 ಜನ ಆಗ್ತಾರೆ. ಇವರು 14 ದಿನದಿಂದ ಕಂಡಿಡಿದಾರ, ಬರೀ ಕಂಡಿಡಿತೀವಿ ಅನ್ನುವಂತಹ ಕಾರಣನೇ ಹೇಳ್ಕೊಂಡು ಹೋಗ್ತಿದ್ರೆ, ಮುಂದಿನ ದಿನಗಳಲ್ಲಿ ಇವರದೇ ತಪ್ಪಿಗೆ ಬೆಂಗಳೂರಿನ ಅಮಾಯಕರು ಬಲಿಯಾಗೋದಂತೂ ಪಕ್ಕ ಅರುಣ್. ಓಕೆ ನಂದಿನಿ, 14 ದಿನದಲ್ಲಿ ಅವ್ರು ಸಂಪೂರ್ಣವಾಗಿ ಕ್ವಾರಂಟೈನ್ ಮುಗಿದೋಗಿರುತ್ತೆ, ಅವ್ರಿಗೆ ಬಂದಿರೋ ಸೋಂಕು ಹೊರಟೋಗಿರುತ್ತೆ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನಂದಿನಿ.